ಹಾಯ್, ನಾನು ನಿಮಗೆ ಚೆಸ್ಸಲ್ಲಿ ಯಾವ ರೀತಿ ಸುಲಭವಾಗಿ ಚೆಕ್ಮೇಟ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಅಂದರೆ ನಿಮ್ಮ ಎದುರಾಳಿ ನೀವು ಸುಲಭವಾಗಿ ಚೆಕ್ಮೇಟ್ ಮಾಡ್ಬೋದು ಅಂದರೆ ಕೇವಲ 4 ಅಥವಾ 5 ಮೂವಲ್ಲಿ ನಿಮ್ಮ ಎದುರಾಳಿ ನೀವು ಸುಲಭವಾಗಿ ಚೆಕ್ಮೇಟ್ ಮಾಡ್ಬೋದು. ಆ ಮೂವನ್ನು ಯಾವ ರೀತಿ ನೀವು ಅದನ್ನು ಆಡಬೇಕು ಅಂತ ನಿಮಗೆ ತಿಳ್ಕೊಡ್ತಿದ್ದೀನಿ ನೋಡಿ. ನಿಮ್ಮ ಎದುರಾಳಿ ನೀವು ಸೋಲಿಸ್ಬೇಕು ಅಂತ ಬಹಳ ಆಸೆ ಇರ್ತದೆ. ಆ ಬಹಳ ಆಸೆಯನ್ನು ನೀವು ಕೇವಲ 4 ಅಥವಾ 5 ಮೂವಲ್ಲಿ ನೀವು ಅದನ್ನು ಸುಲಭವಾಗಿ ಸೋಲಿಸ್ಬೋದು. ಜಸ್ಟ್ 1 ಮಿನಿಟ್ ಒಳಗೆ, ಅಂದರೆ ಒಂದೇ ಒಂದು ನಿಮಿಷ ಒಳಗೆ ನೀವು ಅವನ್ನು ಸೋಲಿಸ್ಬೋದು. ಆ ಮೂವ್ ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಇದರಲ್ಲಿ ನಾನೀಗ ವೈಟ್ ಆಡ್ತಿದ್ದೇನೆ, ನಾನು ವೈಟ್ ಆಡ್ತಿದ್ದೇನೆ. ನಾನು ಎದುರಾಳಿ ಬ್ಲ್ಯಾಕ್ ಆಡ್ತಿದ್ದೇನೆ ನೋಡಿ. ನಾನು ಎದುರಾಳಿ ಬ್ಲ್ಯಾಕ್ ಆಡ್ತಿದ್ದೇನೆ, ನಾನು ವೈಟ್ ಆಡ್ತಿದ್ದೇನೆ ನೋಡಿ. ನಾನು ವೈಟಲ್ಲಿ ನಾನು ರಾಜನ ಎದುರಿರುವಂಥ ಕಾಳನ್ನು 2 ಸ್ಟೆಪ್ ಮುಂದಿರ್ತೇನೆ ನೋಡಿ. 2 ಸ್ಟೆಪ್ ಮುಂದಿರ್ತೇನೆ. ಆವಾಗ ಬ್ಲ್ಯಾಕ್ ಕೂಡ ಯಾವುದಾದ್ರು ಒಂದು ಕಾಯಿನ್ ಇರ್ತಾನೆ ನೋಡಿ. ಯಾವುದು ಒಂದು ಕಾಯಿನ್ ಬ್ಲ್ಯಾಕ್ ಕೂಡ ಇರ್ತಾನೆ, ಅದನ್ನೇ ಇರ್ತೇನೆ ನೋಡಿ ಬ್ಲ್ಯಾಕ್ ಕೂಡ. ಆವಾಗ ನಾನು ಮಂತ್ರಿಯನ್ನು ನೋಡಿ, ಮಂತ್ರಿಯನ್ನು ನಾನು ಇಲ್ಲಿರ್ತೇನೆ ನೋಡಿ. ಮಂತ್ರಿ ಅಂದರೆ ನಾನು ಇಲ್ಲಿರ್ತೇನೆ ನೋಡಿ. ಇವಾಗ ಬ್ಲ್ಯಾಕ್ ಕೂಡ ಯಾವುದಾದ್ರು ಒಂದು 3 ಇರ್ತಾನೆ ನೋಡಿ, ಇದನ್ನು ಇರ್ತಾನೆ ನೋಡಿ ಬ್ಲ್ಯಾಕ್. ಆವಾಗ ನಾನು ಏನು ಮಾಡಬೇಕಂದ್ರೆ, ಆವಾಗ ನೀವೇನು ಮಾಡ್ಬೇಕಂದ್ರೆ ಒಂಟೆ ಅಂತಂದು ಇಲ್ಲಿರ್ತದೆ, ಒಂಟೆ ಅಥವಾ ರಥ ಅಥವಾ ಒಂಟೆ ನೋಡ್ತಂದು ಇಲ್ಲಿರ್ತದೆ ನೋಡಿ. ಇಲ್ಲಿರ್ತ ತಕ್ಷಣ ಬ್ಲ್ಯಾಕ್ ಏನು ಮಾಡ್ತಾನಂದರೆ, ಅವರಿಗೆ ಯಾವುದೇ ಐಡಿಯಾ ಗೊತ್ತಿರಲ್ತಾನೆ. ಆ ಐಡಿಯಾ ಗೊತ್ತಿರಲ್ಲ ಥರ ನೀವು ಅವನು ಬ್ಲ್ಯಾಕ್ ಇದನ್ನು ಕುದುರೆ ಇರ್ತಾನೆ ನೋಡಿ. ಆವಾಗ ನಾನೇನು ಮಾಡ್ತೇನೆಂದರೆ ಈ ಮಂತ್ರಿಯನ್ನು ಇಲ್ಲಿರ್ತಾನೆ ಈಸಿಲಿ ವೈಟ್, ಈಸಿಲಿ ವಿನ್ ಆಯಿತು. ಈ ರೀತಿ ನಿಮಗೆ ಆಡಬೇಕಂತ, ಈ ರೀತಿ ನೀವು ಆಡಿದರೆ ನಿಮ್ಮ ವೈಟ್ ಅದು 1 ನಿಮಿಷ ಒಳಗೆ ನೀವು ನಿಮ್ಮ ಎದುರುಗಳನ್ನು ಸೋಲಿಸ್ಬೋದು. ಯಾವುದೇ ರೀತಿ ಇದ್ದರೂ ಕೂಡ ಹೆಂಗಾಗ್ತದೆ, ಬ್ಲ್ಯಾಕ್ ಇದ್ದರೂ ಕೂಡ ಅದೇ ರೀತಿ ಮಾಡಿದ್ರೆ, ವೈಟ್ ಇದ್ದರೂ ಕೂಡ ಅದೇ ರೀತಿ ಮಾಡಿದರೆ ನಿಮಗೆ ಸುಲಭವಾಗಿ ಸೆಟ್ಮೆಂಟ್ ಮಾಡ್ಬೋದು. ಥ್ಯಾಂಕ್ಸ್.